ಬೆಂಗಳೂರಿನ ಎಂಜಿ ರಸ್ತೆಯ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಘಟನೆ ನಡೆದು ಇವತ್ತಿಗೆ ಬರೋಬ್ಬರಿ 2 ವರ್ಷ. ಹೊಸ ವರ್ಷದ ತಯಾರಿಯಲ್ಲಿರುವ ಜನತೆಗೆ ಡಿಸೆಂಬರ್ 28, 2014 ಉಗ್ರರು ನಗರದ ಎಂಜಿ ರಸ್ತೆಯ ಚರ್ಚ್ ಸ್ಟ್ರೀಟ್ನಲ್ಲಿ ಬಾಂಬ್ ಸ್ಫೋಟಿಸುವ ಮೂಲಕ ಚೆನ್ನೈ ಮೂಲದ ಭವಾನಿ ಎಂಬಾಕೆಯನ್ನು ಬಲಿ ತೆಗೆದುಕೊಂಡಿದ್ದರು. ಪ್ರಕರಣದ ಸಂಬಂಧ 2016 ಜನವರಿಯಲ್ಲಿ ಎನ್ಐಎ ಮತ್ತು ತೆಲಂಗಾಣ ಪೊಲೀಸರು ದೇಶಾದ್ಯಂತ ಕಾರ್ಯಾಚರಣೆ ನಡೆಸಿ ಆರೋಪಿ ಆಲಂ ಜೇಬ್ ಅಫ್ರೀದಿ ಅಲಿಯಾಸ್ ಜಾವೇದ್ ರಫೀಕ್ ಸೇರಿ 14 ಮಂದಿ ಶಂಕಿತ ಉಗ್ರರನ್ನು ಬಂಧಿಸಿದರು. ಇನ್ನು 3 ದಿನ ಕಳೆದರೆ 2017 ಹೊಸ ವರ್ಷದ ಆಚರಣೆಯನ್ನು ಜನತೆ ಎದುರು ನೋಡ್ತಾ ಇದ್ದಾರೆ. ಇಂತಹ ಪ್ರಕರಣಗಳು ಮರುಕಳಿಸಬಾರದು ಅಂತ ಪೊಲೀಸರು ಕಟ್ಟೆಚ್ಚರ ವಹಿಸಬೇಕಿದೆ. ಡಿಸೆಂಬರ್ 28 ಬಂದರೆ ಸಾಕು ನೆನಪಾಗುತ್ತೆ ಬೆಂಗಳೂರಿಗರಿಗೆ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಬರೋಬ್ಬರಿ 2 ವರ್ಷದ ಹಿಂದೆ ಅಂದು ನಡೆದಿತ್ತು. ಕರಾಳವಾದಂತಹ ಆ ದಿನ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಉಗ್ರರ ಆ ಸ್ಫೋಟಕ್ಕೆ ಒಂದು ಬಲಿಯಾಗಿತ್ತು. ಆ ಕರಾಳ ಘಟನೆ ನಡೆದು ಇವತ್ತಿಗೆ 2 ವರ್ಷ. 2014 ಡಿಸೆಂಬರ್ 28 ರಾತ್ರಿ ಹೊಸ ವರ್ಷದ ತಯಾರಿಯಲ್ಲಿದ್ದಂತಹ ಜನತೆಗೆ ಶಾಕ್ ಆದಿತ್ತು. ಎಂಜಿ ರಸ್ತೆಯ ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದಂತಹ ಬಾಂಬ್ ಸ್ಫೋಟಕ್ಕೆ ಇಂದಿಗೆ 2 ವರ್ಷ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಚರ್ಚ್ ಸ್ಟ್ರೀಟಿಂದ ನಮ್ಮ ಪ್ರತಿನಿಧಿ ಚೇತನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಡಿಸೆಂಬರ್ 28 ಬಂತು ಅಂದ್ರೆ ಸಾಕು ಬೆಂಗಳೂರಿಗರಿಗೆ ನಿಜಕ್ಕೂ ಕೂಡ ಆ ಕರಾಳ ದಿನದ ನೆನಪಾಗುತ್ತೆ. ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದಂತಹ ಆ ಬಾಂಬ್ ಸ್ಫೋಟವನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ಈಗ ಹೊಸ ವರ್ಷ ಬರ್ತಿದೆ, ಸಿದ್ಧತೆ ಹೇಗಿದೆ, ಕಟ್ಟೆಚ್ಚರ ಯಾವ ರೀತಿಯಲ್ಲಿದೆ? ಎಸ್ ಪ್ರತಿಮಾ, ಇಲ್ಲಿನ ಹೊಸ ವರ್ಷದ ಸಿದ್ಧತೆಗಳನ್ನು ನಾವು ನೋಡೋದಾದರೆ, ಏನು 2014 ಬಾಂಬ್ ಬ್ಲಾಸ್ಟ್ ಆಗಿತ್ತು, ಹೀಗಾಗಿ ತುಸು ಎಚ್ಚರಿಕೆಯಿಂದನೇ ಒಂದು ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಿರುವಂಥದ್ದು. ಅಂದರೆ ಚರ್ಚ್ ಸ್ಟ್ರೀಟಿನ ಎರಡೂ ಬದಿಗಳಲ್ಲೂ ಸಹ ಪೊಲೀಸ್ ಸೆಕ್ಯೂರಿಟಿ ಇವಾಗಿಂದನೂ ಸಹ ಇದೆ, ಮತ್ತು ಇವತ್ತಿಂದನೇ ಎಲ್ಲ ಡ್ವಾಕ್ಸ್ವಾರ್ಡು ಮತ್ತು ನಗರ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ನೀಡ್ತಾರೆ. ಎಲ್ಲ ಭದ್ರತೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಸಹ ಇಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಒಂದು ವಾಚ್ ಟವರ್ಸನ್ನು ಸಹ ಹಾಕಲಾಗುತ್ತೆ, ಅಂದರೆ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿ ಅಲ್ಲಿ ವಾಚಿಂಗ್ ಟವರ್ಸನ್ನು ಹಾಕಲಾಗಿದೆ. ಮತ್ತು ಪ್ರತಿದಿನವೂ ಸಹ ಇಲ್ಲಿನ ಸ್ಥಳೀಯ DCP ಅಂದರೆ ಕೇಂದ್ರ ವಿಭಾಗದ DCP ಅವರು ಸಹ ಒಂದು ಭೇಟಿಯನ್ನು ನೀಡ್ತಾರೆ. ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂದರೆ, ಇನ್ನು ಕೆಲವೇ ದಿನಗಳು ಕಳೆದರೆ ಹೊಸ ವರ್ಷಕ್ಕೂ ಸಹ ಬಂದುಬಿಡುತ್ತೆ, ಹೀಗಾಗಿ ಯಾವುದೇ ರೀತಿಯ ತೊಂದರೆ ಈ ಬಾರಿ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಭದ್ರತೆಯನ್ನು ಹೆಚ್ಚಾಗಿ ಒಂದು ಕೊಟ್ಟಿರುವಂಥದ್ದು. ಡಾಗ್ ಸ್ಕ್ವಾಡ್ ಇರ್ಬೋದು, ಡ್ರೋನ್ ಕ್ಯಾಮ್ರಾ, ಹೀಗೆ ಎಲ್ಲ ಕಡೆಯೂ ಸಹ ಬಳಸಿ ಈ ಒಂದು ಹೊಸ ವರ್ಷಕ್ಕೆ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು. ಇದು ಹೊಸ ವರ್ಷದ ಭದ್ರತೆ ಆಗಿದೆ. ಇನ್ನು 2000 ಏನು ಚರ್ಚಿಟ್ ಬಾಂಬ್ ಬ್ಲಾಸ್ಟ್ಗೆ ಒಂದು ಕಹಿ ನೆನಪಿಗೆ ಇವತ್ತಿಗೆ 2 ವರ್ಷ. ಇದೇ ಒಂದು ಕೊಕೊನೆಟ್ ಗ್ರೋವ್ ಹೋಟೆಲ್ ಏನಿದೆ, ಆ ಹೋಟೆಲ್ನ ಮುಂಭಾಗದಲ್ಲಿ ಒಂದು ಬಾಂಬನ್ನು ಬ್ಲಾಸ್ಟ್ ಮಾಡಿರ್ತಾರೆ. ಏನು ಉಗ್ರ ಅವತ್ತು 2014 ಜನವರಿ 25 ಡಿಸೆಂಬರ್ 28 ಏನಿದೆ ಅವತ್ತು ಇದೇ ಒಂದು ಸ್ಪಾಟಲ್ಲಿ, ಅಂದರೆ ಇಲ್ಲಿ 3 ಹೂಕುಂಡಗಳಿದ್ವು, ಹೂಕುಂಡಗಳ ಮಧ್ಯೆ ಒಂದು ಬಾಲ್ ರೂಪದಲ್ಲಿ ಮತ್ತು ಅದರಲ್ಲಿ ಮೊಳೆಗಳನ್ನು ಮತ್ತು ಸ್ಫೋಟಕವನ್ನು ಇಟ್ಟು ಇಲ್ಲೊಂದು ಸ್ಫೋಟವನ್ನು ಮಾಡಿರ್ತಾರೆ. ಈ ಒಂದು ಸ್ಫೋಟದಲ್ಲಿ ಭವಾನಿ ಅನ್ನೋ ಒಂದು ಮಹಿಳೆಯೂ ಸಹ ಒಂದು ಸಾವಿಗೀಡಾಗಿದ್ಲು. ಕಾರ್ತಿಕ್ ಅನ್ನೋ ಯುವಕನಿಗೂ ಸಹ ಒಂದು ಗಾಯ ಆಗಿತ್ತು. ಆತ ಇಲ್ಲಿನ ಬಸವನ ಗುಡಿಯ ಒಂದು ಕಾಲೇಜಿನಲ್ಲಿ ಓದ್ತಿದ್ದ, ಮತ್ತು ಇನ್ನೊಬ್ಬನಿಗೂ ಸಹ ಒಂದು ಸಣ್ಣ ಪುಟ್ಟ ಗಾಯ ಆಗಿತ್ತು. ಎಲ್ರಿಗೂ ಸಹ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಒಂದು ನೀಡಲಾಗಿರುತ್ತೆ. ಇದಾದ ನಂತರ 2016 ಅಂದರೆ ಇದೇ ವರ್ಷದ ಜನವರಿ 30 ಏನು ಈ ಒಂದು ಪ್ರಕರಣದ ಪ್ರಮುಖ ರೂವಾರಿ ಏನು ಅಫ್ರೀದಿ ಏನೇ ಇದ್ದಾನೆ, ಆತನನ್ನು 2008 ನಡೆದ ಅಲಹಾಬಾದ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿರುತ್ತೆ. ಅಂದರೆ ಪರಪ್ಪನಗರದಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗಿರುವಂಥ ಅಂದರೆ ತೆಲಂಗಾಣ ATS ಅಂದರೆ ಆಂಟಿ ಟೆರರಿಸಮ್ ಸ್ಕ್ವಾಡ್ ಮತ್ತು NIA ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಸಂದರ್ಭದಲ್ಲಿ ಆತ ಚರ್ಚ್ಶೀಟ್ನಲ್ಲೂ ನಾನೇ ಬಾಂಬ್ ಬ್ಲಾಸ್ಟ್ ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನು ಬೆಳಕು ಅಂದರೆ ಹೊರ ಹಾಕ್ತಾನೆ. ಹೀಗಾಗಿ ವಿಚಾರಣೆಯನ್ನು ಸಹ ಇನ್ನೂ ಸಹ ಮುಂದುವರಿಸಿರುವಂಥದ್ದು. ಇನ್ನೂ ಸಹ ವಿಚಾರಣೆ ನಡೀತಾ ಇದೆ, ಇನ್ನೂ ಸಹ ಚಾರ್ಜ್ ಶೀಟ್ ಸಹ ಇನ್ನೂ ಸಲ್ಲಿಕೆ ಆಗಿಲ್ಲ. NIA ಅಧಿಕಾರಿಗಳು ಈತನ ಹಿಂದೆ ಬೇರೆ ಯಾರಾದರೂ ಇದ್ರ ಅಥವಾ ಇಲ್ವಾ ಅನ್ನೋದ್ರ ಸಹ ಕುರಿತಂತೆ ಪೊಲೀಸರು ಸಹ ಒಂದು ತನಿಖೆಯನ್ನು ಸಹ ಒಂದು ಮುಂದುವರಿಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಹೊಸ ವರ್ಷದ ಸಿದ್ಧತೆಯಲ್ಲಿರುವಂತಹ ಬೆಂಗಳೂರಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಚರ್ಚ್ ಸ್ಟ್ರೀಟ್ನ ಆ ಕರಾಳ ದಿನದ ನೆನಪು ಇಂದೂ ಕೂಡ ಮಾಸಿಲ್ಲ. ಆ ಘಟನೆಗೆ ಇಂದಿಗೆ 2 ವರ್ಷ. 28, 2014 ನಡೆದಂತಹ ಆ ಸ್ಫೋಟಕ್ಕೆ ಒಂದು ಬಲಿ, ಇಬ್ಬರಿಗೆ ಗಾಯ ಆಗಿತ್ತು. ಮತ್ತೆ ಅಂತಹ ಘಟನೆಗಳು ಮರುಕಳಿಸಬಾರದು. ಹೊಸ ವರ್ಷದ ಸಂಭ್ರಮದಲ್ಲಿದ್ದಾಗ ಮತ್ತೆ ಇಂತಹದೊಂದು ಕಹಿ ನೆರಳು ಬೆಂಗಳೂರಿಗೆ ತಾಟಬಾರದು ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗಿದೆ.